press the bell icon on the YouTube app and never miss another update. ಹಲೋ ಮಕ್ಕಳೇ, ನಾವು ನೈಸರ್ಗಿಕ ಸಂಪನ್ಮೂಲಗಳೆಂಬ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಮಣ್ಣಿನ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಮಣ್ಣು ಅಂದ್ರೆ ಏನು, ಮಣ್ಣು ಯಾವ ರೀತಿಯಾಗಿ ರೂಪುಗೊಳ್ಳುತ್ತೆ, ಮಣ್ಣಿನ ಸವಕಳಿ ಅಂದ್ರೇನು, ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗಾದರೆ ಮಣ್ಣು ಅಂದ್ರೇನು? ಮಣ್ಣು ಅಂದರೆ ಸಾವಯವ ಮತ್ತು ನಿರವಯವ ವಸ್ತುಗಳಿಂದ ಕೂಡಿರ್ತಕ್ಕಂತಹ ಭೂಮಿಯ ಮೇಲ್ಪದಾರವನ್ನು ಏನಂತ ಕರೀತಾರೆ, ಮಣ್ಣು ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ಮಣ್ಣು ಯಾವ ರೀತಿಯಾಗಿ ರೂಪುಗೊಳ್ಳುತ್ತೆ? ಮಣ್ಣು ಶಿಲೆಗಳ ಸವೆತದಿಂದ ರೂಪುಗೊಳ್ಳುತ್ತೆ ಅಲ್ವಾ? ಶಿಲೆಗಳ ಸವೆತ ಅಂದ್ರೇನು? ಶಿಲೆಗಳ ಸವೆತ ಅಂದರೆ ಶಿಲೆಗಳು ಚೂರಾಗಿ ಒಡೆಯೋದಕ್ಕೆ, ಅರ್ಥಾಯ್ತಾ, ಹಲವಾರು ಪ್ರಕ್ರಿಯೆಗಳಿಗೆ ಒಳಗಾಗಿ ಆ ಒಂದು ಶಿಲೆಗಳೇನಾಗ್ತವೆ, ಚೂರಾಗ್ತವೆ. ಯಾವ್ಯಾವ ಪ್ರಕ್ರಿಯೆ? ಭೌತ, ರಾಸಾಯನಿಕ ಹಾಗೂ ಜೈವಿಕ ಪ್ರಕ್ರಿಯೆಗೆ ಒಳಗಾಗಿ ಅವುಗಳು ಚೂರಾಗೋದಕ್ಕೆ, ಶಿಲೆಗಳು ಚೂರಾಗೋದಕ್ಕೆ ಏನಂತ ಕರೀತಾರೆ? ಶಿಲೆಗಳ ಸವೆತ ಅಂತ ಕರೀತಾರೆ. ಈ ಶಿಲೆಗಳ ಸವೆತದಿಂದ ಏನಾಗುತ್ತೆ? ಮಣ್ಣು ರೂಪುಗೊಳ್ಳುತ್ತೆ. ಅರ್ಥ ಆಯ್ತಾ? ಈ ಮೇಲ್ಪದರದ ಮಣ್ಣು ಎಂಥ ಮಣ್ಣಾಗಿದೆ? ಫಲವತ್ತಾದ ಮಣ್ಣಾಗಿರುತ್ತೆ. ಕಾರಣ, ಈ ಒಂದು ಮಣ್ಣಿನಲ್ಲಿ ಜೀವಿಗಳಿಗೆ ಅವಶ್ಯಕವಾದಂತಹ ಒಂದು ಪೋಷಕಾಂಶಗಳಿರುತ್ತೆ, ಮತ್ತು ಹ್ಯೂಮಸ್ ಇರುತ್ತೆ, ಗಾಳಿ ನೀರು ಮತ್ತು ಸೂಕ್ಷ್ಮಜೀವಿಗಳಿರುತ್ತೆ. ಅರ್ಥ ಆಯ್ತಾ? ಎಲ್ಲ ಘಟಕಗಳಿಂದ ಆ ಒಂದು ಮೇಲ್ಮಣ್ಣು ಕೂಡಿರುತ್ತೆ. ಈ ಎಲ್ಲ ಘಟಕಗಳು ಸಸ್ಯಗಳ ಒಂದು ಬೆಳವಣಿಗೆಯನ್ನು ಬೆಂಬಲಿಸುತ್ತೆ ಮತ್ತು ಯಾವುದೇ ಜೀವಿಗಳ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅರ್ಥ ಆಯ್ತಾ? ಅದರಿಂದ ಮೇಲ್ಮಣ್ಣನೇ ಅಂತ ಕರೀತಾರೆ, ಫಲವತ್ತಾದ ಮಣ್ಣು ಅಂತ ಕರೀತಾರೆ. ಈ ಮೇಲ್ಮಣ್ಣು ನಾಶ ಆಯ್ತಂದರೆ ಆ ಭೂಮಿ ಬರಡಾಗುತ್ತೆ. ಅರ್ಥ ಆಯ್ತಾ? ಆ ಭೂಮಿ ಬಂಜರಾಗುತ್ತೆ. ಕಾರಣ, ಆ ಒಂದು ಜೀವಿಗಳಿಗೆ ಬೇಕಾದಂಥ ಪೋಷಕಾಂಶಗಳು ಸಿಗದೆ ಅಲ್ಲಿ ಯಾವುದೇ ಸಸ್ಯಗಳು ಬೆಳೆಯದೆ ಆ ಒಂದು ಭೂಮಿ ಏನಾಗುತ್ತೆ? ಬರಡು ಭೂಮಿ ಆಗುತ್ತೆ. ಅದರಿಂದ ನಾವು ಮಣ್ಣಿನ ಸವಕಳಿನ ಏನು ಮಾಡಬೇಕು? ತಡೆಗಟ್ಟಬೇಕು. ಮಣ್ಣಿನ ಸವಕಳಿ ಅಂದ್ರೇನು? ಮಣ್ಣಿನ ಸವಕಳಿ ಅಂದರೆ ನೀರು ಮತ್ತು ಗಾಳಿಯ ರಭಸಕ್ಕೆ ಮೇಲ್ಮಣ್ಣು ಏನಾಗುತ್ತೆ? ಕೊಚ್ಚಿ ಹೋಗುತ್ತೆ. ಅರ್ಥ ಆಯ್ತಾ? ಕೊಚ್ಚಿ ಹೋಗಿ ಬೇಡದೇ ಇರೋ ಕಡೆಗೆ ಏನಾಗುತ್ತೆ? ಅದು ಸಂಗ್ರಹ ಆಗುತ್ತೆ. ಆದ್ದರಿಂದ ಆ ಒಂದು ಪ್ಲೇಸಲ್ಲಿ ಏನಾಗುತ್ತೆ? ಮಣ್ಣು ನಾಶ ಆಗುತ್ತೆ. ಅರ್ಥ ಆಯ್ತಾ? ಮೇಲ್ಮಣ್ಣು ಏನಾಗುತ್ತೆ? ನಾಶ ಆಗುತ್ತೆ. ಆ ಮೇಲ್ಮಣ್ಣು ನಾಶ ಆಗಿ ಆ ಒಂದು ಪ್ರದೇಶದಲ್ಲಿ ಶಿಲೆಗಳು ಕಂಡುಬರುತ್ತೆ. ಅಂದ್ರೇನು? ಆ ಒಂದು ಭೂಮಿ ಶಿಲೆಗಳಿಗೆ ತೆರೆಯಲ್ಪಡುತ್ತೆ. ಅರ್ಥ ಆಯ್ತಾ? ಆದರೆ ಆ ಶಿಲೆಗಳಿಂದ ಯಾವುದೇ ಪೋಷಕಾಂಶಗಳನ್ನು ಸಸ್ಯಗಳು ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ನಾವೇನು ಮಾಡಬೇಕಾಗತ್ತೆ? ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬೇಕಾಗತ್ತೆ. ಯಾವ ರೀತಿಯಾಗಿ ತಡೆಗಟ್ಟಬೇಕು? ಮಣ್ಣಿನ ಸವಕಳಿ ಅಂದರೆ ಕೊಚ್ಚಿ ಹೋಗೋದಕ್ಕೆ ಮಣ್ಣಿನ ಸವಕಳಿ ಅಂತಾರೆ. ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು? ಯಾವ ರೀತಿಯಾಗಿ ತಡೆಗಟ್ಟಬೇಕಪ್ಪ ಅಂದರೆ, ಸಸ್ಯಗಳನ್ನು ಬೆಳೆಸೋದ್ರಿಂದ, ಗಿಡ ಮರಗಳನ್ನು ಬೆಳೆಸೋದ್ರಿಂದ, ಅರಣ್ಯಗಳನ್ನು ಬೆಳೆಸೋದ್ರಿಂದ, ಅರ್ಥ ಆಯ್ತಾ, ಅರಣ್ಯ ನಾಶವನ್ನು ತಡೆಯೋದ್ರಿಂದ, ಮತ್ತು ಭೂಮಿಯ ಮೇಲೆ ಸದಾ ಹಚ್ಚ ಹಸಿರು ಇರುವ ಹಾಗೆ ನೋಡಿಕೊಳ್ಳೋದ್ರಿಂದ ನಾವೇನು ಏನು ಮಾಡ್ಬೋದಾಗಿದೆ? ಮಣ್ಣಿನ ಸವಕಳಿಯನ್ನು ತಡೆಗಟ್ಬೋದಾಗಿದೆ. ಕಾರಣ, ಇಲ್ಲಿ ಸಸ್ಯಗಳ ಬೇರುಗಳು ಏನು ಮಾಡುತ್ತದೆ? ಮಣ್ಣನ್ನು ಬಿಗಿಯಾಗಿ ಹಿಡಿದು ನಿಂತ್ಕೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಆಗ ಮಣ್ಣು ಏನಾಗಲ್ಲ? ಗಾಳಿ ಮತ್ತು ನೀರಿಗೆ ತೆರೆಯಲ್ಪಡಲ್ಲ. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ? ಮಣ್ಣಿನ ಸವಕಳಿ ಉಂಟಾಗೋದಿಲ್ಲ. ಈ ರೀತಿಯಾಗಿ ನಾವೇನು ಮಾಡ್ಬೋದು? ಮಣ್ಣಿನ ಸವಕಳಿಯನ್ನು ತಡೆಗಟ್ಬೋದು. ಅರ್ಥ ಆಯ್ತಾ? ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಈಗ ನಾವು ಜೀವಭೂ ರಾಸಾಯನಿಕ ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಜೀವ ಮಂಡಲದಲ್ಲಿ ಅಥವಾ ಒಂದು ಜೀವಗೋಳದಲ್ಲಿ ನಮಗೆ ಏನು ಗೊತ್ತಿದೆ? ಎರಡು ಘಟಕಗಳಿಂದ ಕೂಡಿದೆ, ಜೈವಿಕ ಮತ್ತು ಅಜೈವಿಕ ಘಟಕಗಳಿಂದ ಕೂಡಿದೆ ಅಂತ ಗೊತ್ತು. ಅರ್ಥ ಆಯ್ತಾ? ಆ ಒಂದು ಜೀವಗೋಳದಲ್ಲಿ ಕಂಡುಬರ್ತಕ್ಕಂಥ ಎರಡು ಘಟಕಗಳ ನಡುವೆ ಏನಾಗ್ತಾ ಇರುತ್ತೆ? ಪರಸ್ಪರ ಪ್ರತಿಕ್ರಿಯೆಗಳು ನಡೀತಾ ಇರುತ್ತೆ. ಆ ಎರಡು ಘಟಕಗಳು ಪರಸ್ಪರ ಪ್ರತಿಕ್ರಯಿಸ್ತಿರ್ತವೆ. ಪ್ರತಿಕ್ರಯಿಸೋದಂದರೆ ಅವೆರಡು ಘಟಕಗಳ ನಡುವೆ ಏನಿರುತ್ತೆ? ಪರಸ್ಪರ ಸಂಬಂಧ ಇರುತ್ತೆ. ಅಂದ್ರೇನು? ಜೈವಿಕ ಘಟಕಗಳು ಅಜೈವಿಕ ಘಟಕಗಳ ಮೇಲೆ ಅವಲಂಬನೆ ಆಗಿರುತ್ತೆ, ಅದೇ ಥರ ಅಜೈವಿಕ ಘಟಕಗಳು ಜೈವಿಕ ಘಟಕಗಳ ಮೇಲೆ ಏನಾಗಿರುತ್ತೆ? ಅವಲಂಬನೆ ಆಗಿರುತ್ತೆ. ಅರ್ಥ ಆಯ್ತಾ? ಈ ಥರ ಅವೆರಡರ ನಡುವೆ ಏನಿರುತ್ತೆ? ಒಂದು ನಿರಂತರ ಸಂಬಂಧ ಇರುತ್ತೆ, ಆ ಸಂಬಂಧವಿರುತ್ತೆ. ಅದರಿಂದ ಆ ಎರಡು ಘಟಕಗಳು ಪರಸ್ಪರ ಏನಾಗ್ತಾ ಇರುತ್ತೆ? ಪ್ರತಿಕ್ರಯಿಸ್ತಾ ಇರ್ತವೆ. ಈ ರೀತಿ ಆ ಎರಡು ಘಟಕಗಳು ಪರಸ್ಪರ ಪ್ರತಿಕ್ರಯಿಸೋದ್ರಿಂದ ಆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಅಥವಾ ಜೀವಗೋಳದಲ್ಲಿ ಅಥವಾ ಜೀವಮಂಡಲದಲ್ಲಿ ಏನು ಉಂಟಾಗ್ತಾ ಇರುತ್ತೆ? ಒಂದು ಸಮತೋಲನ ಉಂಟಾಗ್ತಾ ಇರುತ್ತೆ. ಎಲ್ಲ ಘಟಕಗಳ ನಡುವೆ ಏನು ಉಂಟಾಗ್ತಿರುತ್ತೆ? ಅಲ್ಲಿ ಸಮತೋಲನ ಉಂಟಾಗ್ತಾ ಇರುತ್ತೆ. ಅಂದರೆ ಅವುಗಳು ಪ್ರತಿಕ್ರಯಿಸೋದ್ರಿಂದ ಅಲ್ಲಿ ಕೆಲವೊಂದು ಘಟಕಗಳು ವರ್ಗಾವಣೆ ಆಗ್ತಾ ಇರುತ್ತೆ. ಕೆಲವೊಂದು ಘಟಕಗಳು ವರ್ಗಾವಣೆ ಆಗೋದ್ರಿಂದ ಆ ಒಂದು ಘಟಕಗಳು ಮರುಚಕ್ರೀಕರಣಗೊಳ್ತಾ ಇರುತ್ತೆ. ಘಟಕಗಳು ಏನಾಗ್ತಾ ಇರುತ್ತೆ? ಇಲ್ಲಿ ಮರುಚಕ್ರೀಕರಣಗೊಳ್ತಾ ಇರುತ್ತೆ. ಉದಾಹರಣೆಗೆ ನೀರು ಅಂತ ತಗೊಂಡ್ರೆ ನೀರು ಏನಾಗುತ್ತೆ? ಇಲ್ಲಿ ಮರುಚಕ್ರೀಕರಣಗೊಳ್ತಾ ಇರುತ್ತೆ.
ಅರ್ಥ ಆಯ್ತಾ, ವರ್ಗಾವಣೆಗೊಳ್ತಾ ಇರ್ತದೆ, ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ವರ್ಗಾವಣೆ ಆಗಿ ಅದೇನಾಗುತ್ತೆ, ಮರುಚಕ್ರೀಕರಣಗೊಳ್ಳುತ್ತೆ, ಅದರಿಂದ ನೀರಿನ ಸಮತೋಲನ ಉಂಟಾಗ್ತಾ ಇರುತ್ತೆ. ಈ ಥರ ಆ ಒಂದು ಘಟಕಗಳ ನಡುವೆ ಪರಸ್ಪರ ಪ್ರತಿಕ್ರಿಯಿಸೋದ್ರಿಂದ ಆ ಒಂದು ಪರಿಸರದಲ್ಲಿ ಸಮತೋಲನ ಉಂಟಾಗಿ ಒಂದು ಜೀವಗೋಳವು ಕ್ರಿಯಾತ್ಮಕವಾಗಿರುವಂತೆ ಮತ್ತು ಅದು ಸ್ಥಿರವಾಗಿರುವಂತೆ ಇರಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ? ಪ್ರಮುಖವಾಗಿ ನಾವು ಇಲ್ಲಿ ನಾಲ್ಕು ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ, ನಾಲ್ಕು ಜೀವ ಭೂ ರಾಸಾಯನಿಕ ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಜಲಚಕ್ರದ ಬಗ್ಗೆನೂ ಸಹ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಅಂದರೆ ಏನು, ಇಲ್ಲಿ ನೀರು ಏನಾಗ್ತಾ ಇರುತ್ತೆ, ಮರುಚಕ್ರೀಕರಣಗೊಳ್ತಾ ಇರುತ್ತೆ, ಒಂದು ಸೈಕಲ್ ರೀತಿಯಲ್ಲಿ ಏನಾಗ್ತಾ ಇರುತ್ತೆ, ಅದು ಒಂದು ಜೀವಗೋಳದಲ್ಲಿ ಒಂದು ಪರಿಸರದಲ್ಲಿ ಅದೇನಾಗ್ತಾ ಇರುತ್ತೆ, ಪ್ರವಹಿಸ್ತಾ ಇರುತ್ತೆ. ಅಂದರೆ ಏನು, ನೀರಿನ ಆಕಾರಗಳಿಂದ ನೀರು ಆವಿಯಾಗುತ್ತೆ, ಆವಿಯಾಗಿ ಮೋಡದಿಂದ ಮತ್ತೆ ಏನಾಗುತ್ತೆ, ಮಳೆ ಸುರಿಯುತ್ತೆ, ಮತ್ತೆ ಆ ಒಂದು ಭೂಮಿಯ ಮೇಲಿರ್ತಕ್ಕಂಥ ನೀರು ಏನಾಗುತ್ತೆ, ಆವಿಯಾಗುತ್ತೆ, ಮತ್ತು ಆವಿಯಿಂದ ಮಳೆ ಸುರಿಯುತ್ತೆ, ಆವಿ ಮೋಡವಾಗಿ ಮೋಡದಿಂದ ಏನಾಗುತ್ತೆ, ಇಲ್ಲಿ ಮಳೆ ಸುರಿಯುತ್ತೆ. ಈ ಥರ ನೀರು ಏನಾಗ್ತಾ ಇರುತ್ತೆ, ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ವರ್ಗಾವಣೆಯಾಗಿ ಮರುಚಕ್ರೀಕರಣಗೊಳ್ತಾ ಇರುತ್ತೆ, ಅದರಿಂದ ಇಲ್ಲಿ ನೀರಿನ ಸಮತೋಲನ ಏನಾಗುತ್ತೆ, ಉಂಟಾಗ್ತಾ ಇದೆ. ಅರ್ಥ ಆಯ್ತಾ? ಅದೇ ಥರ ನಾವೀಗ ನೈಟ್ರೋಜನ್ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿಯಾಗಿ ನೈಟ್ರೋಜನ್ನು ಈ ಒಂದು ಜೀವಗೋಳದಲ್ಲಿ ಒಂದು ಸೈಕಲ್ ರೀತಿಯಲ್ಲಿ ಪ್ರವಹಿಸ್ತಾ ಇದೆ, ಚಕ್ರದ ರೀತಿಯಲ್ಲಿ ಅದು ಪ್ರವಹಿಸ್ತಾ ಇದೆ, ಯಾವ ರೀತಿಯಾಗಿ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅದು ವರ್ಗಾವಣೆಯಾಗಿ ಮರುಚಕ್ರೀಕರಣಗೊಳ್ತಾ ಇದೆ, ಯಾವ ರೀತಿಯಾಗಿ ಅದರ ಒಂದು ಸಮತೋಲನ ಉಂಟಾಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ನೈಟ್ರೋಜನ್ನು ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಘಟಕವಾಗಿದೆ, ಸಸ್ಯಗಳಿಗೂ ಬೇಕಾಗಿರ್ತಕ್ಕಂಥ ಪ್ರಮುಖ ಘಟಕವಾಗಿದೆ, ಪ್ರಾಣಿಗಳಿಗೂ ಅವಶ್ಯಕವಾದಂಥ ಒಂದು ಪ್ರಮುಖ ಪೋಷಕಾಂಶವಾಗಿದೆ. ಯಾವುದು? ನೈಟ್ರೋಜನ್. ಅರ್ಥ ಆಯ್ತಾ? ಅಂದರೆ ಏನು, ಯಾಕಪ್ಪ ಅಂದರೆ ಪ್ರೋಟೀನ್ಗಳಾಗಿರ್ಬೋದು, ನ್ಯೂಕ್ಲಿಯಿಕ್ ಆಮ್ಲ, ವಿಟಮಿನ್ಗಳು, ಈ ಎಲ್ಲ ಘಟಕಗಳ ಒಂದು ಪ್ರಮುಖ ಅಂಶ ಯಾವುದಾಗಿದೆ? ನೈಟ್ರೋಜನ್ ಆಗಿದೆ. ಅರ್ಥ ಆಯ್ತಾ? ಈ ಎಲ್ಲ ಘಟಕಗಳು ಅಲ್ಲಿರ್ತಕ್ಕಂಥ ಒಂದು ಪ್ರಮುಖ ಘಟಕ ಯಾವುದು? ನೈಟ್ರೋಜನ್ ಆಗಿದೆ. ಅದೇ ಥರ ಯೂರಿಯಾ ಮತ್ತು ನ್ಯೂಕ್ಲಿಯೈಡ್ಗಳು, ಯೂರಿಯಾ ಮತ್ತು ಆಲ್ಕಲೈಡ್ಗಳು, ಯೂರಿಯಾ ಆಲ್ಕಲೈಡ್ಗಳ ಒಂದು ಪ್ರಮುಖ ಘಟಕ ಯಾವುದಾಗಿದೆ? ನೈಟ್ರೋಜನ್ ಆಗಿದೆ. ಈ ರೀತಿಯಾಗಿ ನೈಟ್ರೋಜನ್ ಜೀವಿಗಳಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಘಟಕವಾಗಿದೆ. ವಾತಾವರಣದಲ್ಲಿ ನೈಟ್ರೋಜನ್ನು ಶೇಕಡ 78% ಎಷ್ಟಿದೆ? ಶೇಕಡ 78% ಶೇಕಡ 78% ಇದ್ರೂ ಸಹ ಯಾವುದೇ ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳನ್ನು ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ನೈಟ್ರೋಜನ್ ಸಂಯುಕ್ತ ಆದಾಗ ಮಾತ್ರ ಏನಾಗುತ್ತೆ, ಅದನ್ನು ಜೀವಿಗಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ? ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ ಆದಾಗ ಮಾತ್ರ ಸಸ್ಯಗಳು ಏನು ಮಾಡ್ತವೆ, ಅದನ್ನು ಹೀರ್ಕೊಳ್ತವೆ. ಅರ್ಥ ಆಯ್ತಾ? ಸಸ್ಯಗಳ ಬೆಳವಣಿಗೆಗೆ ನೈಟ್ರೋಜನ್ ತುಂಬಾ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶವಾಗಿದೆ. ವಾತಾವರಣದಲ್ಲಿ 78% ಇದ್ರೂ ಸಸ್ಯಗಳ ಅವುಗಳನ್ನು ನೇರವಾಗಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಹೀರ್ಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಮುಕ್ತ ನೈಟ್ರೋಜನನ್ನು ಅವುಗಳು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ನೈಟ್ರೋಜನ್ ನಾವು ಬೇರಿನ ವ್ಯವಸ್ಥೆಯ ಮೂಲಕನೇ ಅವೇನು ಮಾಡ್ತವೆ, ಪಡ್ಕೊಳ್ಬೇಕಾಗುತ್ತೆ. ಈ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ನೈಟ್ರೋಜನ್ ಸಂಯುಕ್ತ ಆದಾಗ ಮಾತ್ರ ಸಸ್ಯಗಳು ಅದನ್ನು ಏನು ಮಾಡ್ತವೆ, ಬೇರಿನಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವ ರೀತಿಯಾಗಿ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತನೆ ಆಗುತ್ತೆ ಅಂತ ನೋಡೋಣ. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ಎರಡು ರೀತಿಯಾಗಿ ಸ್ಥಿರೀಕರಣಗೊಳ್ಳುತ್ತೆ. ನೈಟ್ರೋಜನ್ ಸ್ಥಿರೀಕರಣ ಅಂದ್ರೇನು? ವಾತಾವರಣದಲ್ಲಿರ್ತಕ್ಕಂಥ ಮುಕ್ತ ನೈಟ್ರೋಜನ್ನು ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತನೆಯಾಗೋದಕ್ಕೆ ಏನಂತ ಕರೀತಾರೆ? ನೈಟ್ರೋಜನ್ ಸ್ಥಿರೀಕರಣ ಅಂತ ಕರೀತಾರೆ. ಅರ್ಥ ಆಯ್ತಾ? ನೈಟ್ರೋಜನ್ ಸ್ಥಿರೀಕರಣ ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು ಏನಪ್ಪ ಅಂದರೆ, ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳೇನು ಮಾಡ್ತಾವಪ್ಪ ಅಂದರೆ, ವಾತಾವರಣದಲ್ಲಿರ್ತಕ್ಕಂಥ ಮುಕ್ತ ನೈಟ್ರೋಜನನ್ನು ನೈಟ್ರೋಜನ್ ಸಂಯುಕ್ತ ರೂಪಕ್ಕೆ ಅವುಗಳು ಪರಿವರ್ತಿಸ್ತವೆ. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸ್ಥಿರೀಕರಿಸ್ತವೆ. ಅರ್ಥ ಆಯ್ತಾ? ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ ಆಗಿ ಪರಿವರ್ತಿಸುತ್ತವೆ. ಯಾವುದು? ಬ್ಯಾಕ್ಟೀರಿಯಾಗಳು, ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು. ಫಾರ್ ಎಕ್ಸಾಂಪಲ್, ಈ ಒಂದು ಸಸ್ಯಗಳ ಬೇರಿನಲ್ಲಿರ್ತಕ್ಕಂಥ ರೈಸೋಬಿಯಂ ಬ್ಯಾಕ್ಟೀರಿಯಾ, ಅರ್ಥ ಆಯ್ತಾ? ಇವುಗಳೇನು ಮಾಡ್ತಾವಪ್ಪ ಅಂದರೆ, ಮಣ್ಣಿನಲ್ಲಿರ್ತಕ್ಕಂತಹ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸ್ಥಿರೀಕರಿಸ್ತವೆ. ಅಂದರೆ ಏನು, ಅದನ್ನು ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತಿಸ್ತವೆ. ಅದೇ ಥರ ಇನ್ನೊಂದು ರೀತಿಯಲ್ಲಿ ಅಂದರೆ, ಮಿಂಚು
ಬಂದಾಗ, ಮಳೆ ಬರಬೇಕಾದ್ರೆ ಮಿಂಚು ಬರೋದನ್ನು ನೀವು ನೋಡಿರ್ತೀರಾ. ಮಿಂಚು ಬಂದಾಗ ವಾತಾವರಣದಲ್ಲಿ ಹೆಚ್ಚಿನ ಒತ್ತಡ ಹೆಚ್ಚಾಗುತ್ತೆ, ವಾತಾವರಣದಲ್ಲಿ ಒತ್ತಡ ಮತ್ತು ಉಷ್ಣತೆ ಹೆಚ್ಚಾಗುತ್ತೆ. ಆವಾಗ ಏನಾಗುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಅನಿಲ ಏನಾಗುತ್ತೆ, ಮುಕ್ತ ನೈಟ್ರೋಜನ್ನು ಸಂಯುಕ್ತ ರೂಪಕ್ಕೆ ಪಡ್ಕೊಳ್ಳುತ್ತೆ. ಅಂದರೆ ಏನು, ಇದು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಆಗುತ್ತೆ. ಈ ಒಂದು ನೈಟ್ರೋಜನ್ ಆಕ್ಸೈಡು ಮಳೆ ನೀರಿನೊಂದಿಗೆ ಕರಗಿ ಭೂಮಿಗೆ ಬೀಳುತ್ತೆ, ಅರ್ಥ ಆಯ್ತಾ. ಆವಾಗ ಆ ಒಂದು ಮಣ್ಣಿನಲ್ಲಿ ಏನು ಸೇರಿಕೊಳ್ಳುತ್ತೆ, ನೈಟ್ರೋಜನ್ ಸಂಯುಕ್ತಗಳು ಸೇರಿಕೊಳ್ಳುತ್ತೆ, ಸ್ಥಿರೀಕರಣಗೊಳ್ಳುತ್ತೆ. ಈ ರೀತಿಯಾಗಿ ಮಿಂಚಿನಿಂದ ಅಥವಾ ಈ ಒಂದು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಏನಾಗುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ಸ್ಥಿರೀಕರಣಗೊಳ್ಳುತ್ತೆ, ಮಣ್ಣಿನಲ್ಲಿ ಸ್ಥಿರೀಕರಣಗೊಳ್ಳುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ನೈಟ್ರೋಜನ್ ಸಂಯುಕ್ತಗಳನ್ನು, ಅಂದರೆ ನೈಟ್ರೇಟ್ ಮತ್ತು ನೈಟ್ರೈಟ್ಗಳನ್ನು, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ ಆಗಿ ಬದಲಾವಣೆ ಮಾಡೋದು ಯಾವುದು, ಬ್ಯಾಕ್ಟೀರಿಯಾಗಳು, ಅರ್ಥ ಆಯ್ತಾ. ಮಣ್ಣಿನಲ್ಲಿರ್ತಕ್ಕಂಥ ಈ ಒಂದು ನೈಟ್ರೋಜನ್ ಸಂಯುಕ್ತಗಳನ್ನು ಸಸ್ಯಗಳು ಬೇರಿನ ವ್ಯವಸ್ಥೆಯ ಮೂಲಕ ಏನು ಮಾಡ್ತವೆ, ಹೀರ್ಕೊಳ್ತವೆ, ಅರ್ಥ ಆಯ್ತಾ. ಮತ್ತು ಸಸ್ಯಗಳಲ್ಲಿದ್ದಂಥ ಈ ಒಂದು ನೈಟ್ರೋಜನನ್ನು ಸಸ್ಯಗಳು ಆ ಒಂದು ನೈಟ್ರೋಜನನ್ನು ತಮ್ಮ ಬೆಳವಣಿಗೆಗೆ ಬಳಸ್ಕೊಳ್ತವೆ, ಮತ್ತು ಅವುಗಳಲ್ಲಿರ್ತಕ್ಕಂಥ ಒಂದು ನೈಟ್ರೋಜನನ್ನು ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ. ಅಂದ್ರೇನು, ನಾವು ಪ್ರಾಣಿಗಳು ಅಥವಾ ಯಾವ್ಯಾವ ಜೀವಿಗಳು ಸಸ್ಯಗಳನ್ನು ಅವಲಂಬಿಸಿರುತ್ತೋ ಆ ಒಂದು ಜೀವಿಗಳೇನು ಮಾಡ್ತಾವಪ್ಪ ಅಂದರೆ, ಸಸ್ಯಗಳ ಉತ್ಪನ್ನಗಳನ್ನು ತಿಂದಾಗ ಅಥವಾ ಪ್ರಾಣಿಗಳು ಸಸ್ಯಗಳನ್ನು ತಿಂದಾಗ ಸಸ್ಯಗಳಿಂದ ಏನಾಗುತ್ತೆ, ನೈಟ್ರೋಜನ್ನು ಪ್ರಾಣಿಗಳಿಗೆ, ನೈಟ್ರೋಜನ್ ಸಂಯುಕ್ತಗಳು ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ. ಮತ್ತು ಈ ಸಸ್ಯ ಮತ್ತು ಪ್ರಾಣಿಗಳು ಸತ್ತಾಗ ಅಥವಾ ಅವುಗಳ ಒಂದು ತ್ಯಾಜ್ಯ ಸಸ್ಯ ಮತ್ತು ಅಥವಾ ಪ್ರಾಣಿ ತ್ಯಾಜ್ಯ, ಪ್ರಾಣಿಗಳ ಒಂದು ತ್ಯಾಜ್ಯದಲ್ಲಿ ನೈಟ್ರೋಜನ್ ಸಂಯುಕ್ತ ಇರುತ್ತೆ, ಅದೇ ಥರ ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತಾಗ ಅವುಗಳ ದೇಹದಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತಗಳು ಏನಾಗುತ್ತೆ, ಮಣ್ಣಿಗೆ ಸೇರಿಕೊಳ್ಳುತ್ತೆ, ಅರ್ಥ ಆಯ್ತಾ. ಮತ್ತು ಆ ಒಂದು ನೈಟ್ರೋಜನ್ ಎಲ್ಲಿಗೆ ಸೇರಿಕೊಳ್ಳುತ್ತೆ, ಮಣ್ಣಿಗೆ ಸೇರಿಕೊಳ್ಳುತ್ತೆ. ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಮಣ್ಣಿಗೆ ಸೇರಿಕೊಂಡಾಗ ಮತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೇನು ಮಾಡ್ತವೆ, ಅದನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ ಆಗಿ ಬದಲಾವಣೆ ಮಾಡ್ತವೆ, ಅರ್ಥ ಆಯ್ತಾ. ಅದೇ ಥರ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳೇನು ಮಾಡ್ತವಪ್ಪ ಅಂದರೆ, ನೈಟ್ರೋಜನನ್ನು ಏನಾಗಿ ಪರಿವರ್ತನೆ ಮಾಡ್ತವೆ, ನೈಟ್ರೋಜನ್ ಸಂಯುಕ್ತಗಳನ್ನು ಮುಕ್ತ ಅನಿಲ ರೂಪಕ್ಕೆ ಬದಲಾವಣೆ ಮಾಡ್ತವೆ. ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತಗಳನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅದನ್ನು ಅನಿಲ ರೂಪಕ್ಕೆ ಬದಲಾವಣೆ ಮಾಡ್ತವೆ, ಗೊತ್ತಾಯ್ತಾ. ಅನಿಲ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಆ ಒಂದು ಅನಿಲ ಎಲ್ಲಿಗೆ ಸೇರಿಕೊಳ್ಳುತ್ತೆ, ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಈ ಥರ ಒಂದು ನೈಟ್ರೋಜನ್ ವಾತಾವರಣದಲ್ಲಿ ಪರಿಸರದಲ್ಲಿ ಏನಾಗ್ತದೆ, ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ವರ್ಗಾವಣೆಯಾಗಿ ಚಕ್ರೀಯ ರೂಪದಲ್ಲಿ ಪ್ರವಹಿಸ್ತಾ ಇರುತ್ತೆ, ಮರುಚಕ್ರೀಕರಣಗೊಳ್ತಾ ಇರುತ್ತೆ. ಅದರಿಂದ ನೈಟ್ರೋಜನ್ ಏನಾಗ್ತಾ ಇದೆ, ಇಲ್ಲಿ ಸಮತೋಲನ ಉಂಟಾಗ್ತಾ ಇದೆ. ಯಾವ ರೀತಿ ಅಂತ ಗೊತ್ತಾಯ್ತಲ್ಲ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ಏನಾಗುತ್ತೆ, ಸ್ಥಿರೀಕರಣಗೊಂಡಾಗ ಅಂದರೆ ಏನು, ಅದು ನೈಟ್ರೇಟ್ ಮತ್ತು ನೈಟ್ರೈಟ್ ಆಗಿ ಪರಿವರ್ತನೆಗೊಂಡಾಗ ಮಾತ್ರ ಸಸ್ಯಗಳು ಅದನ್ನು ಬಳಸ್ಕೊಳ್ತವೆ. ಯಾವ ರೀತಿಯಾಗಿ ಪರಿವರ್ತನೆಗೊಳ್ಳುತ್ತೆ, ಮಿಂಚು ಬಂದಾಗ ಮಿಂಚಿನ ಒಂದು ಪ್ರಕ್ರಿಯೆಯಿಂದ ಏನಾಗುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತವಾಗಿ ಬದಲಾಗುತ್ತೆ. ಅದೇ ಥರ ಬ್ಯಾಕ್ಟೀರಿಯಾಗಳು, ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಫಾರ್ ಎಕ್ಸಾಂಪಲ್ಲು ರೈಜೋಬಿಯಂ ಬ್ಯಾಕ್ಟೀರಿಯಾ, ಇದು ದ್ವಿದಳ ಸಸ್ಯಗಳ ಬೇರಿನ ಗಂಟಿನಲ್ಲಿ ಕಂಡುಬರುತ್ತೆ. ಬೇರೆ ಸಸ್ಯಗಳ ಜೊತೆಗೆ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಸಸ್ಯಗಳ ಜೊತೆಗೆ ಏನು ಮಾಡ್ತಾ ಇರುತ್ತೆ, ಇದು ಕೂಡು ಜೀವನವನ್ನು ನಡೆಸ್ತಾ ಇರುತ್ತೆ. ಇಲ್ಲಿ ರೈಜೋಬಿಯಂ ಮತ್ತು ಸಸ್ಯ ಒಂದಕ್ಕೊಂದು ಜೀವನ ನಡೆಸ್ತಾ ಇರುತ್ತೆ, ಕೂಡಿ ಏನಾಗುತ್ತೆ, ಅವುಗಳು ಜೀವನ ನಡೆಸ್ತಾ ಇರುತ್ತೆ, ಮತ್ತು ಒಂದಕ್ಕೊಂದು ಮ್ಯೂಚುವಲಿ ಬೆನಿಫಿಟ್ ಆಗಿರುತ್ತೆ, ಅರ್ಥ ಆಯ್ತಾ. ಅಂದರೆ ಇಲ್ಲಿ ರೈಜೋಬಿಯಮು ಸಸ್ಯಕ್ಕೆ ಅಥವಾ ಮಣ್ಣಿನಲ್ಲಿ ನೈಟ್ರೋಜನನ್ನು ಸ್ಥಿರೀಕರಿಸುತ್ತೆ ಅಥವಾ ಸಸ್ಯಕ್ಕೆ ನೈಟ್ರೋಜನನ್ನು ಒದಗಿಸಿದರೆ ಆ ಒಂದು ಸಸ್ಯ ರೈಜೋಬಿಯಂ ಬ್ಯಾಕ್ಟೀರಿಯಾಕ್ಕೆ ವಾಸಸ್ಥಳವನ್ನು ಒದಗಿಸಿರುತ್ತೆ, ಅರ್ಥ ಆಯ್ತಾ. ಈ ರೀತಿಯಾಗಿ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನೈಟ್ರೋಜನನ್ನು ಸ್ಥಿರೀಕರಿಸ್ತವೆ, ಮತ್ತು ಆ ಒಂದು ನೈಟ್ರೋಜನ್ ಮಣ್ಣಿನಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಸಂಯುಕ್ತವನ್ನು ಸಸ್ಯಗಳು ಹೀರ್ಕೊಳ್ತವೆ. ಸಸ್ಯಗಳಿಂದ ನೈಟ್ರೋಜನ್ ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ, ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಹಾಗೂ ಸಸ್ಯ ಮತ್ತು ಪ್ರಾಣಿಗಳು ಸತ್ತಾಗ ಅವುಗಳ ವಿಘಟನೆಯಿಂದ ಅಂದರೆ ಅವುಗಳು ವಿಘಟನೆಗೊಂಡಾಗ ಅಂದರೆ ಅವುಗಳ ದೇಹಗಳ ವಿಭಜನೆಗೊಂಡಾಗ ಕೊಳ್ತಾಗ ಅದರಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತ ಎಲ್ಲಿಗೆ ಸೇರುತ್ತೆ, ಮತ್ತು ಮಣ್ಣಿಗೆ ಸೇರುತ್ತೆ. ಈ ಥರ ಮಣ್ಣಿನಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಸಂಯುಕ್ತವನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನಿಲ ರೂಪಕ್ಕೆ ಬದಲಾಯಿಸ್ತವೆ, ಅರ್ಥ ಆಯ್ತಾ. ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ಏನಾಗಿ ಬದಲಾವಣೆ ಆಗ್ತದೆ, ಅನಿಲವಾಗಿ ಬದಲಾವಣೆ ಆಗುತ್ತದೆ. ಆ ಅನಿಲ ಎಲ್ಲಿಗೆ ಸೇರಿಕೊಳ್ಳುತ್ತೆ, ವಾತಾವರಣಕ್ಕೆ ಸೇರಿಕೊಳ್ಳುತ್ತೆ. ಈ ರೀತಿಯಾಗಿ ನೈಟ್ರೋಜನ್ ಚಕ್ರದ ರೂಪದಲ್ಲಿ ಏನಾಗ್ತಾ ಇರುತ್ತೆ, ಪ್ರವಹಿಸ್ತಾ ಇರುತ್ತೆ.
ಅರ್ಥ ಆಯ್ತಲ್ವಾ? ನೈಟ್ರೋಜನ್ನು ಇದನ್ನು ನೈಟ್ರೋಜನ್ ಚಕ್ರ ಎಂದು ಕರೆಯಲಾಗ್ತದೆ. ನೈಟ್ರೋಜನ್ ಚಕ್ರ ಅಂದರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಏನಾಗಿ ಬದಲಾಗುತ್ತೆ, ನೈಟ್ರೋಜನ್ ಸಂಯುಕ್ತವಾಗಿ ಬದಲಾಗುತ್ತೆ. ನೈಟ್ರೋಜನ್ ಚಕ್ರದಲ್ಲಿ ವಾತಾವರಣದಲ್ಲಿರುವ ನೈಟ್ರೋಜನ್ ಎಷ್ಟಿರುತ್ತೆ? ವಾತಾವರಣದಲ್ಲಿ 78% ನೈಟ್ರೋಜನ್ ಧಾತುವಿನ ರೂಪದಲ್ಲಿ ವಾತಾವರಣದಲ್ಲಿ ಇದು ಯಾವ ರೂಪದಲ್ಲಿರುತ್ತೆ? ಧಾತುವಿನ ರೂಪದಲ್ಲಿರುತ್ತೆ. ಅಂದರೆ ಸಂಯುಕ್ತ ರೂಪದಲ್ಲಿರಲ್ಲ. ಸಂಯುಕ್ತ ಧಾತು ಅಂದರೆ ನಿಮಗೆ ಗೊತ್ತಿದೆ, ಅರ್ಥ ಆಯ್ತಾ? ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಧಾತುವಿನ ರೂಪದಲ್ಲಿರುತ್ತೆ. ಧಾತುವಿನ ರೂಪದಿಂದ ಸರಳ ಅಣುಗಳಾಗಿ ನೀರು ಮತ್ತು ಮಣ್ಣನ್ನು ಸೇರಿ ನಂತರ ಜೀವಿಗಳ ದೇಹದಲ್ಲಿ ಸಂಕೀರ್ಣ ಅಣುಗಳಾಗಿ ಮಾರ್ಪಟ್ಟು ಪುನಃ ಸರಳ ನೈಟ್ರೋಜನ್ ರೂಪಕ್ಕೆ ಬದಲಾಗುತ್ತೆ. ಅರ್ಥ ಆಯ್ತಾ? ಸರಳ ನೈಟ್ರೋಜನ್ ರೂಪದಲ್ಲಿ ಎಲ್ಲಿ ಸೇರಿಕೊಳ್ಳುತ್ತೆ? ವಾತಾವರಣಕ್ಕೆ ಹಿಂದಿರುಗುತ್ತದೆ. ಇದನ್ನು ನೈಟ್ರೋಜನ್ ಚಕ್ರ ಎಂದು ಕರೆಯುತ್ತಾರೆ. ನೈಟ್ರೋಜನ್ ಚಕ್ರದಲ್ಲಿ ಏನಾಗುತ್ತೆ? ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನು ಧಾತುವಿನ ರೂಪದಿಂದ ಸರಳ ಅಣುಗಳಾಗಿ ನೀರು ಮತ್ತು ಮಣ್ಣನ್ನು ಸೇರಿಕೊಳ್ಳುತ್ತೆ. ಅಂದರೆ ಏನು, ಮಿಂಚು ಬಂದಾಗ ನೈಟ್ರೋಜನ್ ಸಂಯುಕ್ತ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಆಗುತ್ತೆ. ಅರ್ಥ ಆಯ್ತಾ? ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ. ಇದು ಮಳೆ ನೀರಿನೊಂದಿಗೆ ಸೇರ್ಕೊಂಡ್ಬಿಟ್ಟು ಭೂಮಿಯನ್ನು ಸೇರಿಕೊಳ್ಳುತ್ತೆ. ಅರ್ಥ ಆಯ್ತಾ? ನೀರನ್ನು ಸೇರಿಕೊಳ್ಳುತ್ತೆ ಮತ್ತು ಮಣ್ಣನ್ನು ಸೇರಿಕೊಳ್ಳುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಸ್ಥಿರೀಕರಿಸ್ತವೆ. ಅಂದರೆ ಏನು, ಅದನ್ನು ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತಿಸ್ತವೆ. ನೈಟ್ರೋಜನ್ ಸಂಯುಕ್ತ ಅಂದರೆ ನೈಟ್ರೇಟ್ ಮತ್ತು ನೈಟ್ರೈಟ್ ಆಗಿ ಪರಿವರ್ತಿಸ್ತವೆ. ಯಾವುದಪ್ಪ ಅಂದರೆ ಮಣ್ಣಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು. ಅರ್ಥ ಆಯ್ತಾ? ಮಣ್ಣನ್ನು ಸೇರಿ ನಂತರ ಏನು ಮಾಡ್ತವಪ್ಪ ಅಂದರೆ ಜೀವಿಗಳ ದೇಹದಲ್ಲಿ ಸೇರಿಕೊಳ್ತವೆ. ಮಣ್ಣನ್ನು ಸೇರಿ ನಂತರ ಯಾವ ದೇಹವನ್ನು ಸೇರಿಕೊಳ್ಳುತ್ತೆ? ಆ ಒಂದು ನೈಟ್ರೋಜನ್ ಸಂಯುಕ್ತಗಳು ಸಸ್ಯಗಳ ದೇಹವನ್ನು ಸೇರಿಕೊಳ್ತವೆ. ಅಲ್ಲಿ ಏನಾಗ್ತವೆ, ಇವುಗಳು ಇನ್ನೂ ಸಂಕೀರ್ಣ ಅಣುಗಳಾಗಿ ಮಾರ್ಪಡ್ತವೆ. ಆ ಒಂದು ಜೀವಿಗಳ ದೇಹದಲ್ಲಿ ಸರಳ ನೈಟ್ರೋಜನ್ ಸಂಯುಕ್ತಗಳು ಸಂಕೀರ್ಣ ನೈಟ್ರೋಜನ್ ಸಂಯುಕ್ತಗಳಾಗಿ ಮಾರ್ಪಡ್ತವೆ. ಮತ್ತು ಪುನಃ ಏನಾಗ್ತವೆ, ಅವುಗಳು ಸರಳ ನೈಟ್ರೋಜನ್ ರೂಪದಲ್ಲಿ ಬಂದು ಏನಾಗ್ತವೆ, ಪುನಃ ನೈಟ್ರೋಜನ್ ಅನಿಲ ರೂಪಕ್ಕೆ ಮಾರ್ಪಟ್ಟು ವಾತಾವರಣವನ್ನು ಸೇರಿಕೊಳ್ತವೆ. ಪುನಃ ಸರಳ ನೈಟ್ರೋಜನ್ ರೂಪದಲ್ಲಿ ವಾತಾವರಣಕ್ಕೆ ಏನಾಗ್ತವೆಗಳು ಹಿಂತಿರುಗುತ್ತೆ. ಅರ್ಥ ಆಯ್ತಾ? ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತವನ್ನು ನೈಟ್ರೋಜನ್ ಅನಿಲ ರೂಪಕ್ಕೆ ಪರಿವರ್ತಿಸಿ ವಾತಾವರಣಕ್ಕೆ ಬಿಡ್ತವೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನೈಟ್ರೋಜನ್ ಚಕ್ರದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ನೈಟ್ರೋಜನ್ ಚಕ್ರ. ನೆಕ್ಸ್ಟು ಕಾರ್ಬನ್ ಚಕ್ರ. ಯಾವುದು? ಕಾರ್ಬನ್ ಚಕ್ರ ಯಾವ ರೀತಿಯಾಗಿ ನೈಟ್ರೋಜನ್ ಜೀವಿಗಳಿಗೆ ತುಂಬಾ ಅತ್ಯವಶ್ಯಕವಾಗಿದೆ, ಅದೇ ಥರ ಕಾರ್ಬನ್ನು ಸಹ ಜೀವಿಗಳಿಗೆ ತುಂಬಾ ಅತ್ಯವಶ್ಯಕ ಒಂದು ಘಟಕವಾಗಿದೆ. ಕಾರ್ಬನ್ ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ಕಂಡುಬರುತ್ತೆ. ಇದು ಧಾತುವಿನ ರೂಪದಲ್ಲಿ ವಜ್ರ ಮತ್ತು ಗ್ರಾಫೈಟ್ನಲ್ಲಿ
ಕಂಡು ಬರುತ್ತೆ. ಧಾತುವಿನ ರೂಪದಲ್ಲಿ ಗ್ರಾಫೈಟ್ ಮತ್ತು ವಜ್ರದಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ವಜ್ರ ಮತ್ತು ಗ್ರಾಫೈಟ್ನಲ್ಲಿ ಇದು ಧಾತುವಿನ ರೂಪದಲ್ಲಿ ಕಂಡು ಬರುತ್ತೆ. ಅದೇ ಥರ ಸಂಯುಕ್ತ ರೂಪದಲ್ಲಿ, ಸಂಯುಕ್ತ ರೂಪದಲ್ಲಿ ಅಂದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಕಂಡು ಬರುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇದು ಕಂಡು ಬರುತ್ತೆ. ಅದೇ ಥರ ಖನಿಜಗಳಲ್ಲಿ, ಖನಿಜಗಳಲ್ಲಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್, ಕಾರ್ಬೋನೇಟ್ ಅಂದರೆ CO3, ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ರೂಪದಲ್ಲಿ ಖನಿಜಗಳಲ್ಲಿ ಇದು ಕಂಡು ಬರುತ್ತೆ. ಅರ್ಥ ಆಯ್ತಾ? ಖನಿಜಗಳಲ್ಲಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ರೂಪದಲ್ಲಿ ಲವಣಗಳಲ್ಲಿ ಇದು ಕಂಡು ಬರುತ್ತೆ, ಲವಣಗಳ ರೂಪದಲ್ಲಿ ಕಂಡು ಬರುತ್ತೆ. ಅದೇ ಥರ ಈ ಎಲ್ಲ ಜೀವಿಗಳಿಗೂ ಅವಶ್ಯಕವಾದಂಥ ಒಂದು ಪೋಷಕಾಂಶಗಳಾದ ಪ್ರೋಟೀನು, ಕಾರ್ಬೋಹೈಡ್ರೇಟು, ವಿಟಮಿನ್ಸು, ಲಿಪಿಡ್ಸು, ಈ ಎಲ್ಲ ಘಟಕಗಳಲ್ಲಿ ಕಾರ್ಬನ್ ಒಂದು ಪ್ರಮುಖ ಘಟಕವಾಗಿದೆ. ಅಂದರೆ ಎಲ್ಲ ಘಟಕಗಳು ಕಾರ್ಬನ್ಯುಕ್ತ ಸಂಯುಕ್ತಗಳಿಂದ ಮಾಡಲ್ಪಟ್ಟಿವೆ. ಅರ್ಥ ಆಯ್ತಾ? ಯಾವುದು? ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ಗಳು ಮತ್ತು ಲಿಪಿಡ್ಗಳು, ಇವುಗಳು ಆಹಾರದ ಪ್ರಮುಖ ಘಟಕಗಳಾಗಿವೆ. ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಪೋಷಕಾಂಶಗಳಾಗಿವೆ. ಅರ್ಥ ಆಯ್ತಾ? ಈ ಎಲ್ಲ ಘಟಕಗಳ ಒಂದು ಘಟಕಗಳು ಸಹ ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್ಯುಕ್ತ ಸಂಯುಕ್ತಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಈ ಎಲ್ಲ ಘಟಕಗಳಲ್ಲಿ ಕಾರ್ಬನ್ ಒಂದು ಪ್ರಮುಖ ಅಂಶವಾಗಿದೆ. ಆದ್ದರಿಂದ ಕಾರ್ಬನ್ ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖ ಘಟಕವಾಗಿದೆ. ಅದೇ ಥರ ಅಂತರ್ಕಂಕಾಲ ವ್ಯವಸ್ಥೆ, ಬಹಿರ್ಕಂಕಾಲ ವ್ಯವಸ್ಥೆ ಅಂದರೆ ಏನು? ನಮ್ಮ ಅಂತರ್ಕಂಕಾಲ ವ್ಯವಸ್ಥೆ ಅಸ್ಥಿ ಪಂಜರದಲ್ಲಿ ಕಾರ್ಬೊನೇಟ್ ಲವಣಗಳಿಂದ ಕೂಡಿದೆ. ಅರ್ಥ ಆಯ್ತಾ? ಅಸ್ಥಿ ಪಂಜರದಲ್ಲಿ ಕಾರ್ಬೊನೇಟ್ ಲವಣಗಳಿಂದಾಗಿದೆ. ಬಾಹ್ಯಕಂಕರ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಂತರ್ಕಂಕಾಲ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಬೋನೇಟ್ ಲವಣಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಕಾರ್ಬೋನೇಟ್ ಒಂದು ಪ್ರಮುಖ ಘಟಕವಾಗಿದೆ, ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಘಟಕವಾಗಿದೆ. ಅರ್ಥ ಆಯ್ತಲ್ಲ? ಈ ಕಾರ್ಬನ್ನು ಯಾವ ರೀತಿಯಾಗಿ ವರ್ಗಾವಣೆಗೊಳ್ಳುತ್ತೆ, ಯಾವ ರೀತಿಯಾಗಿ ಮರುಚಕ್ರೀಕರಣಗೊಳ್ಳುತ್ತೆ ಅನ್ನೋದನ್ನು ನೋಡೋಣ. ಈ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು, ವಾತಾವರಣದಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತವೆ ಸಸ್ಯಗಳು? ತಮ್ಮ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬಳಸ್ಕೊಳ್ತವೆ. ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡನ್ನು ಯಾವುದು ಬಳಸ್ಕೊಳ್ತವೆ? ಸಸ್ಯಗಳು. ಸಸ್ಯಗಳು ಯಾವುದಕ್ಕೋಸ್ಕರ ಬಳಸ್ಕೊಳ್ತವೆ? ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬಳಸ್ಕೊಳ್ತವೆ. ಸಾವಯವ ಸಂಯುಕ್ತ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದರೆ ನಿಮಗೆ ಗೊತ್ತಿದೆ, ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಏನು ಮಾಡ್ತವೆ? ಇವುಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸಹಾಯದಿಂದ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಸಹಾಯದಿಂದ ಸೂರ್ಯನ ಬೆಳಕಿನಲ್ಲಿ, ಕ್ಲೋರೋಫಿಲ್ನಲ್ಲಿ ಇವೇನು ಮಾಡ್ತವೆ? ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಅವುಗಳು ಯಾವ ಆಹಾರವನ್ನು ತಯಾರಿಸ್ಕೊಳ್ತಾವಪ್ಪ ಅಂದರೆ ಗ್ಲೂಕೋಸನ್ನು ತಯಾರಿಸ್ಕೊಳ್ತವೆ. ಅರ್ಥ ಆಯ್ತಾ? ಸಾವಯವ ಸಂಯುಕ್ತವಾಗಿ ಪರಿವರ್ತನೆಗೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಲ್ಲಿ ಏನಾಗಿ ಪರಿವರ್ತನೆಗೊಳ್ಳುತ್ತೆ? ಸಾವಯವ ಸಂಯುಕ್ತವಾಗಿ ಪರಿವರ್ತನೆಗೊಳ್ಳುತ್ತೆ, ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಈ ಒಂದು ಗ್ಲೂಕೋಸು ಪ್ರಾಣಿಗಳಿಗೆ ವರ್ಗಾವಣೆ ಆಗ್ತದೆ. ಪ್ರಾಣಿ ಸಸ್ಯಗಳ ಉತ್ಪನ್ನಗಳನ್ನು ತಿಂದಾಗ ಗ್ಲೂಕೋಸ್ ಎಲ್ಲಿಗೆ ಹೋಗುತ್ತೆ? ಸಾವಯವ ಸಂಯುಕ್ತಗಳು ಪ್ರಾಣಿಗಳಿಗೆ ವರ್ಗಾವಣೆಯಾಗುತ್ತೆ. ಅರ್ಥ ಆಯ್ತಾ? ಸಸ್ಯಗಳು ತಯಾರಿಸ್ಕೊಂಡಿರ್ತಕ್ಕಂಥ ಈ ಒಂದು ಗ್ಲೂಕೋಸ್, ಸಸ್ಯಗಳಲ್ಲಿರ್ತಕ್ಕಂತಹ ಗ್ಲೂಕೋಸು ಸಸ್ಯಗಳ ದೇಹದಲ್ಲಿ ಇನ್ನೂ ಹಲವಾರು ಸಂಕೀರ್ಣ ಘಟಕಗಳ ತಯಾರಿಕೆಗೆ ಬಳಕೆಯಾಗ್ತದೆ. ಮತ್ತು ಈ ಒಂದು ಗ್ಲೂಕೋಸು ಉಸಿರಾಟ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಕ್ರಿಯೆಗೆ ಬಳಸಲ್ಪಡುತ್ತೆ. ಅರ್ಥ ಆಯ್ತಾ? ಉಸಿರಾಟ ಕ್ರಿಯೆಯ ಮೂಲಕ ನಾವೇನು ಮಾಡ್ತೀವಿ? ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ತೀವಿ. ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡಾಗ ಆ ಒಂದು ಆಮ್ಲಜನಕವು ಜೀವಕೋಶದಲ್ಲಿ ಇರ್ತಕ್ಕಂಥ ಒಂದು ಗ್ಲೂಕೋಸ್ ಜೊತೆಗೆ ಏನಾಗುತ್ತೆ? ರಿಯಾಕ್ಟ್ ಆಗುತ್ತೆ. ಅಂದರೆ ಏನು? ಆ ಒಂದು ಆಮ್ಲಜನಕವು ಗ್ಲೂಕೋಸನ್ನು ವಿಭಜಿಸುತ್ತೆ, ಅಥವಾ ಗ್ಲೂಕೋಸ್ ಆಮ್ಲಜನಕದಿಂದ ಏನಾಗುತ್ತೆ? ವಿಭಜಿಸಲ್ಪಡುತ್ತೆ. ಆಗ ಅಲ್ಲಿ ಶಕ್ತಿ ಬಿಡುಗಡೆ ಕ್ರಿಯೆ ನಡೆಯುತ್ತೆ. ಇದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡು ಸಹ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೀತಕ್ಕಂತಹ ಉಸಿರಾಟ ಕ್ರಿಯೆಯಿಂದ ವಾತಾವರಣಕ್ಕೆ ಮತ್ತೆ ಏನು ಬಿಡುಗಡೆ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಯಾವ ಕ್ರಿಯೆಯಿಂದ? ಉಸಿರಾಟದ ಕ್ರಿಯೆಯಿಂದ.
ಪ್ರಾಣಿ ಹಾಗೂ ಸಸ್ಯಗಳು ನಡೆಸ್ತಕ್ಕಂತಹ ಒಂದು ಉಸಿರಾಟ ಕ್ರಿಯೆಯಿಂದ ಏನಾಗುತ್ತೆ, ವಾತಾವರಣಕ್ಕೆ ಏನು ಬಿಡುಗಡೆ ಆಗುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಈ ಒಂದು ಸಸ್ಯಗಳು ಮತ್ತು ಪ್ರಾಣಿಗಳು, ಸಸ್ಯ ಮತ್ತು ಪ್ರಾಣಿಗಳ ಒಂದು ಕೊಳೆಯುವಿಕೆಯಿಂದ, ಅಂದರೆ ಏನು, ಅವುಗಳ ಒಂದು ಫಲದಿಂದ, ಅವುಗಳು ಕೊಳೆಯೋದ್ರಿಂದ ಅಲ್ಲಿ ಏನು ಉಂಟಾಗುತ್ತೆ, ಇಂಧನಗಳು ರೂಪುಗೊಳ್ತವೆ. ಈ ಇಂಧನಗಳು ರೂಪುಗೊಳ್ಳಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಸಸ್ಯಗಳು ನಡೆಸ್ತಕ್ಕಂಥ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಸಸ್ಯಗಳು ನಡೆಸ್ತಕ್ಕಂಥ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಫಲದಿಂದಲೇ ಇಂಧನಗಳು ಏನಾಗುತ್ತೆ, ರೂಪುಗೊಳ್ಳುತ್ತೆ. ಅರ್ಥ ಆಯ್ತಾ? ಅಂದರೆ ಏನು, ಸಸ್ಯಗಳು ಭೂಮಿಯ ಪದರಗಳಲ್ಲಿ ಸಿಲುಕಿ, ಭೂಮಿಯ ಹೊರಪದರಗಳಲ್ಲಿ ಸಿಲುಕಿದಾಗ ಅದು ಕಲ್ಲಿದ್ದಲಾಗಿ ರೂಪುಗೊಳ್ಳುತ್ತೆ. ಏನಾಗಿ ರೂಪುಗೊಳ್ಳುತ್ತೆ? ಕಲ್ಲಿದ್ದಲಾಗಿ ರೂಪುಗೊಳ್ಳುತ್ತೆ. ಅದೇ ಥರ ಸಸ್ಯ ಮತ್ತು ಪ್ರಾಣಿಗಳು, ಸಸ್ಯ ಮತ್ತು ಪ್ರಾಣಿಗಳು ಭೂಮಿಯ ಆಳದಲ್ಲಿ ಸಿಲುಕಿ, ಸಸ್ಯ ಮತ್ತು ಪ್ರಾಣಿಗಳು ಅಂದರೆ ಏನು, ಮಿಲಿಯಾಂತರ ವರ್ಷಗಳ ಹಿಂದೆ ಬದುಕಿದ್ದಂಥ ಒಂದು ಸಸ್ಯ ಮತ್ತು ಪ್ರಾಣಿಗಳ ಭೂಮಿಯ ಆಳವನ್ನು ಸೇರಿಕೊಂಡು ಅಲ್ಲಿ ಏನು ರೂಪುಗೊಳ್ಳುತ್ತೆ, ಪೆಟ್ರೋಲಿಯಂ ರೂಪುಗೊಳ್ಳುತ್ತೆ. ಏನು ರೂಪುಗೊಳ್ಳುತ್ತೆ? ಪೆಟ್ರೋಲಿಯಂ. ನಾವು ಈಗ ಬಳಸ್ತಕ್ಕಂಥ ಒಂದು ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು, ಈ ಇಂಧನಗಳು ಮಿಲಿಯಾಂತರ ವರ್ಷಗಳ ಹಿಂದೆ ಬದುಕಿದ್ದಂತಹ ಜೀವಿಸಿದ್ದಂತಹ ಸಸ್ಯ ಮತ್ತು ಪ್ರಾಣಿಗಳ ಫಲವೇ ನಾವೀಗ ಬಳಸ್ತಿರ್ತಕ್ಕಂಥ ಒಂದು ಇಂಧನಗಳು. ಅರ್ಥ ಆಯ್ತಾ? ಈ ಒಂದು ಪ್ರಾಣಿಗಳು ಮತ್ತು ಸಸ್ಯಗಳು ವಿವಿಧ ಕಾರಣಾಂತರದಿಂದ ಭೂಮಿಯ ಆಳದಲ್ಲಿ ಸಿಲುಕಿ ಅಲ್ಲಿ ವಿವಿಧ ಪ್ರಕ್ರಿಯೆಗಳಿಗೆ ಒಳಗಾಗಿ ಏನಾಗುತ್ತೆ, ಅಲ್ಲಿ ಪೆಟ್ರೋಲಿಯಂ ರೂಪುಗೊಳ್ಳುತ್ತೆ. ಅದೇ ಥರ ಸಸ್ಯಗಳು ಭೂಮಿಯ ಹೊರಪದರದಲ್ಲಿ ಸಿಲುಕಿ ಅಲ್ಲಿ ಒತ್ತಡಕ್ಕೆ ಒಳಪಟ್ಟು ಅವು ಏನಾಗ್ತವೆ, ಕಲ್ಲಿದ್ದಲಾಗಿ ಮಾರ್ಪಡ್ತವೆ. ಈ ಇಂಧನಗಳು ಉರಿದಾಗ, ಈ ಇಂಧನಗಳು ದಹಿಸಿದಾಗ ಏನಾಗುತ್ತೆ, ಮತ್ತು ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ ದಹಿಸಿದಾಗ. ಅರ್ಥ ಆಯ್ತಾ? ಈ ಇಂಧನಗಳನ್ನು ಕೈಗಾರಿಕೆಯಲ್ಲಿ ಬಳಸಲಾಗ್ತದೆ, ಮತ್ತು ಇಲ್ಲಿ ವಾಹನಗಳಲ್ಲಿ ಬಳಸಲಾಗ್ತದೆ, ಮತ್ತು ಅಡುಗೆ ಮಾಡಲಿಕ್ಕೆ ಬಳಸಲಾಗ್ತದೆ. ಅರ್ಥ ಆಯ್ತಾ? ಹಲವಾರು ಪ್ರಕ್ರಿಯೆಗಳಿಗೆ ಈ ಇಂಧನಗಳನ್ನು ಬಳಸಲಾಗ್ತದೆ. ಈ ಇಂಧನಗಳು ದಹಿಸಿದಾಗ, ಉರಿದಾಗ ವಾತಾವರಣಕ್ಕೆ ಮತ್ತೆ ಏನು ಬಿಡುಗಡೆ ಆಗುತ್ತದೆ, ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಒಂದು ಚಕ್ರೀಯ ರೂಪದಲ್ಲಿ ಏನಾಗ್ತಾ ಇದೆ, ಪ್ರವಹಿಸ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಹೀರ್ಕೊಳ್ತವೆ, ಸಸ್ಯಗಳು ಪಡ್ಕೊಳ್ತವೆ. ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಮಾರ್ಪಡುತ್ತೆ, ಸಾವಯವ ಸಂಯುಕ್ತವಾಗಿ ಮಾರ್ಪಡುತ್ತೆ. ಈ ಒಂದು ಸಾವಯವ ಸಂಯುಕ್ತವನ್ನು ಸರಳ ಒಂದು ಸಾವಯವ ಸಂಯುಕ್ತಗಳು ಮತ್ತು ಜೀವಿಗಳ ದೇಹದಲ್ಲಿ ಸಂಕೀರ್ಣ ಸಂಯುಕ್ತಗಳಾಗಿ ಮಾರ್ಪಡುತ್ತೆ. ಮತ್ತು ಈ ಒಂದು ಸಂಕೀರ್ಣ ಸಂಯುಕ್ತಗಳು ಅಥವಾ ಈ ಒಂದು ಸರಳ ಸಾವಯವ ಸಂಯುಕ್ತಗಳನ್ನು ಅವು ವಿವಿಧ ಜೈವಿಕ ಕ್ರಿಯೆಗಳಿಗೆ ಬಳಸ್ಕೊಳ್ತವೆ. ಸಸ್ಯ ಮತ್ತು ಪ್ರಾಣಿಗಳು ವಿವಿಧ ಜೈವಿಕ ಕ್ರಿಯೆಗಳಿಗೆ ಬಳಸ್ಕೊಳ್ತವೆ, ಮತ್ತು ವಿವಿಧ ಜೈವಿಕ ಕ್ರಿಯೆಗಳಿಗೆ ಬೇಕಾದಂಥ ಶಕ್ತಿಯು ಸಹ ಈ ಒಂದು ಸಂಯುಕ್ತ ಗ್ಲುಕೋಸಿಂದನೇ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಏನು, ಗ್ಲುಕೋಸು ಆಮ್ಲಜನಕದೊಂದಿಗೆ ವಿಭಜಿಸಲ್ಪಟ್ಟಾಗ ಅಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ಶಕ್ತಿ ಬಿಡುಗಡೆ ಆಗೋದು ಯಾವ ಕ್ರಿಯೆಯಿಂದ, ಉಸಿರಾಟದ ಕ್ರಿಯೆಯಿಂದ. ಉಸಿರಾಟ ಕ್ರಿಯೆಯಿಂದ ಏನಾಗುತ್ತೆ, ಸಸ್ಯ ಮತ್ತು ಪ್ರಾಣಿಗಳ ಉಸಿರಾಟ ಕ್ರಿಯೆಯಿಂದ ಮತ್ತು ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಮತ್ತು ಈ ಸಸ್ಯ ಮತ್ತು ಪ್ರಾಣಿಗಳು ಸತ್ತಾಗ ಅವುಗಳ ವಿಘಟನಾ ಕ್ರಿಯೆಯ ಮೂಲಕನೂ ಸಹ ಏನಾಗುತ್ತೆ, ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಅವುಗಳು ವಿಘಟನೆಗೊಳ್ಬೇಕಾದ್ರೆ, ಅವುಗಳು ಕೊಳಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಅದೇ ಥರ ಈ ಒಂದು ಸಸ್ಯ ಮತ್ತು ಪ್ರಾಣಿಗಳ ಫಲವೇ ಏನಾಗಿದೆ, ಇಂಧನಗಳು ರೂಪುಗೊಂಡಿವೆ. ಅರ್ಥ ಆಯ್ತಾ? ಅವುಗಳ ಫಲದಿಂದಲೇ ಇಂಧನಗಳು ಉತ್ಪತ್ತಿಯಾಗಿವೆ. ಈ ಇಂಧನಗಳಿಂದ ದಹಿಸಿದಾಗ ವಾತಾವರಣಕ್ಕೆ ಏನು ಬಿಡುಗಡೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ವಿವಿಧ ವರ್ಗಗಳಲ್ಲಿ ಏನಾಗ್ತಾ ಇದೆ, ವಿವಿಧ ಘಟಕಗಳಲ್ಲಿ ಅದು ವರ್ಗಾವಣೆಗೊಂಡು ಮರುಚಕ್ರೀಕರಣಗೊಳ್ತಾ ಇದೆ. ಅರ್ಥ? ಇದನ್ನು ಏನಂತ ಕರೀತಾರೆ, ಕಾರ್ಬನ್ ಚಕ್ರ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಲ್ವಾ? ಯಾವ ರೀತಿಯಾಗಿ ಕಾರ್ಬನ್ ಚಕ್ರ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ, ಅಥವಾ ಆ ಒಂದು ಕಾರ್ಬನ್ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ವರ್ಗಾವಣೆಗೊಳ್ಳುತ್ತೆ ಅನ್ನೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಕ್ಸಿಜನ್ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇವತ್ತು ನಾವು ನೈಟ್ರೋಜನ್ ಚಕ್ರ ಮತ್ತು ಕಾರ್ಬನ್ ಚಕ್ರ, ಈ ನೈಟ್ರೋಜನ್ ಮತ್ತು ಕಾರ್ಬನ್ ಚಕ್ರವನ್ನು ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇವು ತುಂಬಾ ಇಂಪಾರ್ಟೆಂಟ್, ಯಾವುದು ನೈಟ್ರೋಜನ್ ಮತ್ತು ಕಾರ್ಬನ್ ಚಕ್ರ, ಹಾಗೆ ನೆಕ್ಸ್ಟು ಆಕ್ಸಿಜನ್ ಚಕ್ರನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಬರೆಯೋದನ್ನು ನೀವು ಕಲಿಬೇಕಾಗುತ್ತೆ. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.